ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಆರಾಮದಿರ? ನಾನು ಆರಾಮದೆ ನೋಡ್ರಿ. ನೀವೆಲ್ಲರೂ ರೌಂಡ್ ಮ್ಯಾಟ್ ಹಾಕೋದು ಭಾಳ ಕಷ್ಟ ಆಯಿತು, ಅರ್ಥ ಆಗಲಿಲ್ಲರಿ ಅಕ್ಕ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಮ್ಯಾಟು ಭಾಳ ಈಸಿ ರೀ ಇದು. ಅದರಷ್ಟು ರೌಂಡ್ ಮ್ಯಾಟ್ ಅಷ್ಟು ಇದು ಕಷ್ಟ ಆಗಲ್ಲ. ಹಾಗಾಗಿ ಇವತ್ತು ಇದನ್ನು ತೋರ್ಸಕತ್ತೀನಿ. ಸ್ಕ್ವೇರ್, ರೆಕ್ಟ್ಯಾಂಗಲ್, ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೀವು ಇದನ್ನು ಹಾಕೋಬೋದು. ಈಗ ಫಸ್ಟ್ ಸೀರೆ ಕಟ್ ಮಾಡೋ ತೋರಿಸ್ಕೊತೀನಿ. ನೀವು ಲೈಟ್ ಕಲರ್ ಸೀರೆ ಒಳಗೆ ಹಾಕಿ ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರಿ ಒಬ್ಬರು. ಹಾಗಾಗಿ ಲೈಟ್ ಕಲರ್ ಸೀರೆ ತಗೊಂಡನಿ. ಫಸ್ಟ್ ಒಂದೊಂದು ಇಂಚಿಗೆ ಈ ಥರ ಸೀರೆನ ಕಟ್ ಮಾಡ್ಕೋಬೇಕು. ಅಡ್ಡ ಸೀರೆನ ಕಟ್ ಮಾಡಬಾರ್ದು, ಈ ಥರ ಉದ್ದಕ್ಕೆ ಕಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಕಾಟನ್ ಸೀರೆ ಬರುತ್ತಾ ಮ್ಯಾಟ್ ಹಾಕೋದಕ್ಕೆ ಅಂತಲೂ ಕಮೆಂಟ್ ಮಾಡಿದ್ರಿ. ಕಾಟನ್ ಸೀರೆಲೂ ಹಾಕ್ಬೋದು, ಈ ಥರ ಸಿಂಥೆಟಿಕ್ ಸೀರೆಲೂ ಹಾಕ್ಬೋದು. ಮತ್ತು ಈ ಮಧ್ಯೆ ಎಂಬ್ರಾಯ್ಡ್ ಬಂದಿರುತ್ತಲ್ಲ, ಅಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನೀವು ಕಟ್ ಮಾಡ್ಕೊಳ್ಳೋವಾಗ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಈಗ ಒಂದು ಕಡೆಯಿಂದ ನಾವು ಸೀರೆನ ಕಟ್ ಮಾಡ್ಕೊತ ಬರ್ತೀವಲ್ಲ, ಲಾಸ್ಟಿಗೆ ಎಡ್ಜಿಗೆ ಬಂದು ಈ ಥರ ಸ್ಟಾಪ್ ಮಾಡ್ಕೋಬೇಕು. ನಾವು ಇಲ್ಲಿ ಮತ್ತೆ ಈ ಕಡೆಯಿಂದ ಒಂದು ಇಂಚಿಗೆ ಕಟ್ ಮಾಡ್ಕೋಬೇಕು. ನಾನು ಎಷ್ಟು ಸ್ಪೇಸ್ ಬಿಟ್ಟನಲ್ಲ ನಿಮಗೆ ಗೊತ್ತಾಗತ್ತೆ. ಈಗ ನನ್ನ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ನೀವು ಕಂಪ್ಲೀಟಾಗಿ ಡೀಟೇಲಾಗಿ ನೋಡಿದ್ರು ಕೂಡ ನಿಮಗೆ ಮ್ಯಾಟ್ ಹಾಕೋದು ಹೆಂಗೆ, ಸೀರೆ ಹರಿಯೋದು ಹೆಂಗೆ ಅಂತ ಚೆನ್ನಾಗಿ ಗೊತ್ತಾಗತ್ತೆ. ನಾನು ಇಲ್ಲಿ ಈ ವಿಡಿಯೋನ ಯಾವುದು ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ, ಇಂಪಾರ್ಟೆಂಟ್ ಇರೋ ಹತ್ರ ಸ್ಲೋ ಆಗಿ ನಿಮಗೆ ಅರ್ಥ ಆಗಲಿ ಅಂತ ಸ್ಲೋ ಆಗಿ ನೀಟಾಗಿ ತೋರಿಸೇನಿ. ಈಗ ಹರಿಯೋದು ನೋಡ್ಕೊಂಡ್ರಲ್ಲ, ಹಿಂಗೆ ಎಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಟ್ ಮಾಡ್ಕೊಂಡು. ಸೊ ಈಗ ನಾವು ಹರಿದಿರ್ತೀವಲ್ಲ, ಕಟ್ ಮಾಡಿರ್ತೀವಲ್ಲ ಸೀರೆನ, ಅದನ್ನು ಒಂದು ರೌಂಡ್ ಸುತ್ತಕಂತ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಗಂಟು ಆಗಿಬಿಡ್ತೈತಿ, ಆಮೇಲೆ ನಿಮಗೆ ಬಿಡಿಸೋಕ್ಕಾಗಲ್ಲ. ಈ ಥರ ನಾನು ಸುತ್ತಾಕತ್ತಾನಲ್ಲ, ಈ ಥರ ಸುತ್ತಿ ಒಂದು ದೊಡ್ಡ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇವತ್ತು ನಾನು ನಿಮಗೆ ರೆಕ್ಟ್ಯಾಂಗಲ್ ಥರ ಶೇಪ್ ತೋರಿಸಕತ್ತೀನಿ ಮ್ಯಾಟು. ರೌಂಡ್ ಮ್ಯಾಟು ಒಂದು ಸ್ವಲ್ಪ ಕಷ್ಟ ಹಾಕತ್ತಿ ಬಿಗಿನರ್ಸಿಗೆ ಹಾಕೋರಿಗೆ, ಬಟ್ ಈ ಮ್ಯಾಟು ಭಾಳ ಈಸಿ ಆಕತ್ತರಿ. ಇದ್ರಾಗ ಏನು ಕೌಂಟ್ ಮಾಡಂಗಿರಂಗಿಲ್ಲ, ಏನಿಲ್ಲ, ಈಸಿಯಾಗಿ ಹಾಕೋಂತ ಹೋಗೋದಷ್ಟ. ಆಮೇಲೆ ನಿಮಗೆ ಇದು ಎಷ್ಟು ದೊಡ್ಡದು ಬೇಕಾದರೂ ನೀವು ಹಾಕೋಂತ ಹೋಗ್ಬೋದು. ಈಗ ನಾನು ಎಲ್ಲ ಸೀರೆನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡೀನಿ. ಈಗ ಅದೇ ಕಡ್ಡಿನ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಕೊಡೆ ಕಡ್ಡಿ, ಅದೇ ಕಡ್ಡಿಯಿಂದನೇ ಇದನ್ನು ಕೂಡ ಹಾಕೋದು. ಈ ನಿಮಗೆ ಕೊಡೆ ಇರಲಿಲ್ಲ ಹಳೆಯದು ಅಂತೇಳಿದ್ರೆ ಏನು ಮಾಡಬೇಕು ಅಂದರೆ, ಸ್ಟೇಷ್ನರಿ ಅಂಗಡಿಯಾಗ ರೆಡಿಮೇಡ್ ಕೂಡ ಸಿಗ್ತವ್ರಿ ಇವು. ನಾನು ಲಾಸ್ಟ್ ವಿಡಿಯೋದಾಗ ಅದ್ರ ಫೋಟೋ ಸಮೇತ ನಾನು ಅಟ್ಯಾಚ್ ಮಾಡಿದ್ದೆ. ಸೊ ನಿಮಗೆ ರೆಡಿಮೇಡ್ ಕೂಡ ಸಿಗ್ತವೆ ಕಡ್ಡಿ. ಸೊ ನೀವು ತಂದು ಅಂದರೆ ಈಗ ಉಲನ್ನೆಲ್ಲ ಸ್ವೆಟರ್ ಗಿಟರ್ ಹಾಕ್ತಾರಲ್ಲ, ಅದೇ ಥರದ ಕಡ್ಡಿ ಅದು ಸಿಗ್ತವೆ ನಿಮಗೆ ಈಸಿಯಾಗಿ, ಅಲ್ಲೇ ತಗೊಂಡು ಬರ್ಬೋದು. ಈಗ ಫಸ್ಟ್ ಒಂದು ಗಂಟು ಹಾಕೋಬೇಕ್ರಿ. ಈ ಗಂಟು ಏನು ಕೌಂಟ್ ಮಾಡೋಂಗಿಲ್ಲ, ಇದು ಸಪ್ರೇಟು, ಇದನ್ನು ಲೆಕ್ಕಕ್ಕೆ ಹಿಡಿಯೋಂಗಿಲ್ಲ. ಈಗ ಫಸ್ಟ್ ನಾವು ಬಿಗಿಯಾಗಿ ಒಂದು ಗಂಟು ಹಾಕೊತೀವಿ. ಸೊ ಗಂಟು ಹಾಕೊಂಡ್ಮೇಲೆ ಸೊ ನಾವೀಗ ಮನೆಗಳನ್ನ ಹಾಕೊಳ್ಳೋದು. ನೀವು ನೀಟಾಗಿ ಇಲ್ಲೇ ತಪ್ಪು ಮಾಡೋದು, ಇಲ್ಲಿ ನಾವು ಒಂದು ಮನೆ ಹಾಕೊಂಡ್ಮೇಲೆ ಅಲ್ಲಿ ಗಂಟು ಬೀಳಬೇಕು, ಅದು ಸೀರೆ ಬಿಚ್ಚಬಾರ್ದು, ಆ ಥರ ಹಾಕೋಬೇಕು. ಸೊ ನಾನು ಕೈ ಯಾವ ಥರ ರೊಟೇಟ್ ಮಾಡಿ ಹಾಕ್ತೇನೆ ಅಂತ ನೀವು ನೀಟಾಗಿ ನೋಡ್ಕೊಳ್ರಿ. ನಾನು ಅದಕ್ಕೆ ಸ್ಲೋ ಆಗಿನ ತೋರಿಸೇನಿ. ಇದು ಭಾಳ ಈಸಿ ಐತಿ, ಬಟ್ ಅದು ನಿಮಗೆ ನೋಡಿ ಕನ್ಫ್ಯೂಸ್ ಮಾಡ್ಕೊಳಕತ್ತೀರ ಅಷ್ಟೇ. ನಾವು ರೌಂಡ್ ಮ್ಯಾಟ್ ಒಳಗೆ ಕೌಂಟ್ ಮಾಡಿ ಸೊ ಸರಿ ಸಂಖ್ಯೆ ಬರೋ ಥರ ನಾವು ಮನೆಗಳನ್ನ ಹಾಕೊತಿದ್ವಲ್ಲ, ಇಲ್ಲಿ ಆ ಥರ ಅಲ್ಲ. ನಿಮಗೆ ಮ್ಯಾಟ್ ಎಷ್ಟು ಅಗಲ ಬೇಕು ನೋಡ್ರಿ, ಅಷ್ಟು ಅಗಲಕ್ಕೆ ನೀವು ಬೇಸ್ ಹಾಕೊಂಡ್ರೆ ಸಾಕು. ಸೊ ನೀವು ಎಷ್ಟು ಉದ್ದನಾದರೂ ಈ ಮ್ಯಾಟ್ ಹಾಕ್ಬೋದು. ನೀವು ಬೇಕಾದರೆ ತುಂಬ ದೊಡ್ಡ ಮ್ಯಾಟ್ ಬೇಕು ಅಂತ ಹೇಳಿದ್ರೆ ಎರಡು ಸೀರೆ ಜಾಯಿಂಟ್ ಮಾಡಿ ನೀವು ಕಲರ್ಫುಲ್ಲಾಗಿ ಹಾಕ್ಬೋದು ಮಧ್ಯಕ್ಕೆ, ಆ ಥರ ಇದನ್ನು ಹಾಕ್ಬೋದು. ಇದನ್ನು ಈಗ ರೌಂಡ್ ಮ್ಯಾಟ್ ಥರ ನಾವು ಫಸ್ಟ್ ಬೇಸ್ ಎಷ್ಟು ಹಾಕೊತೀವಿ ಅದು ಅಷ್ಟೇ ದೊಡ್ಡದಾಕತಿ, ಇದು ಹಂಗಲ್ಲ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹೆಣಿತಾ ಹೆಣಿತಾನೆ ದೊಡ್ಡದು ಮಾಡ್ಕೊತ ಹೋಗ್ಬೋದು ಈ ಮ್ಯಾಟ್. ಸೊ ಇಲ್ಲಿ ನಾನೀಗ ಒಂದು ಸ್ವಲ್ಪ ಈ ಕಡ್ಡಿ ಎಷ್ಟೈತೋ ಅಷ್ಟಾಗ್ಲೇ ನನಗೆ ಮ್ಯಾಟ್ ಬೇಕು, ಹಂಗಾಗಿ ಅಷ್ಟಾಗ್ಲ ನಾನು ಮನೆ ಹಾಕೊತೀನಿ. ಏನು ಲೆಕ್ಕ ಮಾಡೋಂಗಿಲ್ಲ, ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಮನೆ ಹಾಕ್ಕೋಬೋದು. ಇದ್ರಾಗ ಮ್ಯಾಟ್ ವಿಡಿಯೋಗೆ ಸುಮಾರು ಭಾಳ ಕಮೆಂಟ್ ಬಂದಿದ್ವ ರೀ, ನಮಗೆ ರೌಂಡ್ ಮ್ಯಾಟ್ ಅರ್ಥ ಆಗ್ತಿಲ್ಲ, ಮತ್ತು ಸ್ಲೋ ಆಗಿ ತೋರಿಸಿ, ಇನ್ನೊಂದು ಸರಿ ಮ್ಯಾಟ್ ಹಾಕಿ ತೋರಿಸ್ರಿ ಅಂತ ನಂಗೆ ಭಾಳ ಕಮೆಂಟ್ ಬಂದಿದ್ವು. ಹಾಗಾಗಿ ನಾನು ಫ್ರೀ ಮಾಡಿಕೊಂಡು ಈಗ ನಿಮಗೆ ಈ ಮ್ಯಾಟನ್ನು ತೋರಿಸಕತ್ತೀನಿ. ಅದು ಒಂದು ಸ್ವಲ್ಪ ನಾನು ಸಂಜೆ ಹೊತ್ತಲ್ಲಿ ಮಾಡಿದ ವಿಡಿಯೋ, ಅದಕ್ಕೆ ಮತ್ತು ಬ್ಲ್ಯಾಕ್ ಕಲರ್ ಸೀರೆ ಒಳಗೆ ಮಾಡಿದ್ನಲ್ಲ, ಹಾಗಾಗಿ ಪಾಪ ನಿಮಗೆ ಅದು ಕ್ಲಾರಿಟಿ ಚೆನ್ನಾಗಿ ಕಾಣಿಸಿಲ್ಲ ಅನ್ಕೋತೀನಿ. ಹಾಗಾಗಿ ಈಗ ಡೇ ಟೈಮಲ್ಲಿ ಮತ್ತು ಲೈಟ್ ಕಲರ್ ಸೀರೆ ತಗೊಂಡು ನಾನು ಹಾಕಕತ್ತೀನಿ ಈ ಮ್ಯಾಟ್. ಆಮೇಲೆ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗಲಿ ಅಂಥೇಳಿ ನಾನು ಸ್ಲೋ ಆಗಿ ನಾನು ಹಾಕಕತ್ತೀನಿ ನೋಡ್ರಿ, ಏನು ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ. ಸೊ ಈ ಥರನೇ ಈಗ ಫುಲ್ಲು ನೀವು ಎಷ್ಟಾಗಲ ಬೇಕೋ ಅಷ್ಟಾಗಲ ಹಾಕೋಬೇಕು ಫಸ್ಟು.
ನನಗೆ ಇವಾಗ ಇಷ್ಟಾಗಲ್ಲ ಆದರೆ ಸಾಕು, ಸಫಿಷಿಯೆಂಟ್ ಆಯಿತು. ಸೊ ಇಷ್ಟಾಗಲ್ಲ ನಾನು ಮನೆಗಳನ್ನ ಹಾಕೊಂಡಿನಿ. ಸೊ ಇಲ್ಲಿ ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಹಾಕೊಳ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಕಡ್ಡಿ ಇದೆ, ಈಗ ಹಾಕಬೇಕು. ಸೊ ನೋಡಿರಿ, ನಾನು ತೋರಿಸಕತ್ತೇನಲ್ಲ ನಿಮಗೆ. ಈಗ ಅಲ್ಲಿ ಫಸ್ಟ್ನೇ ಕಡ್ಡಿಲಿ ಮೇಲ್ಗಡೆ ಏನಿರುತ್ತಲ್ಲ ಅದಕ್ಕೆ ನಾವು ಹಾಕ್ತಾ ಹೋಗಬೇಕು ಸೀರೆಗೆ. ಸೊ ಈಗ ಒಳಗಡೆ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ಗೆ ನಾವು ತೂತಿಗೆ ಕಡ್ಡಿನ ಹಾಕಿ ಅಲ್ಲಿಂದನೇ ಸೀರೆನ ಹೊರಗೆ ತೆಗಿಬೇಕು. ಇಲ್ಲೇ ಭಾಳ ಜನ ಕನ್ಫ್ಯೂಸ್ ಆಗ್ಯಾರ. ಸೊ ಒಂದು ಕಡ್ಡಿಯಿಂದ ಇನ್ನೊಂದು ಇನ್ನೊಂದು ಕಡ್ಡಿಗೆ ಸೀರೆನ ಹಾಕೋಕ್ಕೆ ಬರಂಗಿಲ್ಲ ಅಕ್ಕ ಅಂಥೇಳಿ. ಸೊ ಏನಪ್ಪ ಅಂತೇಳಿದ್ರೆ ಅಲ್ಲಿ ಈಗ ಕಡ್ಡಿ ಮೇಲೆ ಸೀರೆ ಇರ್ತೈತಲ್ಲ, ಅಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿರ್ತೈತಲ್ಲ ಅಲ್ಲಿಗೆ ಕಡ್ಡಿ ಹಾಕಿ ಮತ್ತು ಅಲ್ಲಿಂದನೇ ವಾಪಸ್ ಸೀರೆ ತರಬೇಕು. ನಿಮಗೆ ನಾನು ಡೀಟೇಲ ತೋರಿಸ್ತೇನೆ ನೋಡ್ರಿ. ಸೊ ಆ ಕಡ್ಡಿಗೆ ಸೀರೆ ಟ್ರಾನ್ಸ್ಫರ್ ಆದಮೇಲೆ ಈ ಕಡ್ಡಿನ ಹೊರಗೆ ತೆಗಿಬೇಕು. ಹಾಗೆ ಆ ಕಡ್ಡಿನ ಹೊರಗೆ ತೆಗೆದ್ಮೇಲೆ ನೆಕ್ಸ್ಟ್ ಸೀರೆ ಮನೆ ಇರುತ್ತಲ್ಲ ಅಲ್ಲಿಗೆ ಹಾಕಬೇಕು. ಸೊ ನೋಡ್ರಿ, ಗಂಟು ಇರುತ್ತಲ್ಲ ಅಲ್ಲಿಗೆ ಹಾಕಬಾರ್ದು. ಮೇಲ್ಗಡೆ ಕಡ್ಡಿ ಮೇಲೆ ಸೀರೆ ಇರುತ್ತಲ್ಲ ಅಲ್ಲಿ ಒಂದು ಗ್ಯಾಪ್ ಇರ್ತೈತಿ ಸೀರೆ, ಆ ಕಡೆ ಈ ಕಡೆ ಮಧ್ಯೆ ಒಂದು ಗ್ಯಾಪ್ ಇರ್ತೈತಲ್ಲ ಅಲ್ಲಿಗೆ ಕಡ್ಡಿ ಹಾಕಿ ಅಲ್ಲಿಂದನ ಸೀರೆನ ವಾಪಸ್ ಮತ್ತೆ ತಗೋಬೇಕು. ಸೊ ನೀವು ಹೆಬ್ಬಟ್ಟು ಸಹಾಯದಿಂದ ಅದನ್ನು ದೂಕ್ಬೇಕು, ಅದು ಚೆನ್ನಾಗಿ ಬರ್ತೈತಿ. ಸೊ ಈ ಥರ ಆ ಕಡ್ಡಿಗೆ ಸೀರೆ ಬಂದಮೇಲೆ ಈ ಕಡ್ಡಿನ ಹೊರಗೆ ತೆಗಿಯೋದಷ್ಟೇ, ಅದು ಭಾಳ ಈಸಿ ಐತಿ. ಸ್ವಲ್ಪ ನೀವು ಪ್ರಾಕ್ಟೀಸ್ ಆಗೋವ್ರಿಗೂ ಅಷ್ಟೇ. चलो ले चले तुम्हें पारों के शहर में, घर की तो ये दुनिया हमें प्यार न करने देगी. चलो ले चले तुम्हें पारों के शहर में, घर की तो ये दुनिया हमें प्यार न करने देगी. चलो ले चले तुम्हें पारों के शहर में, घर की तो ये दुनिया हमें प्यार न करने देगी. ಫ್ರೆಂಡ್ಸ್, ನಾನು ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಸ್ಲೋ ಆಗಿ ಹಾಕಿ ತೋರಿಸೇನಿ. ಈಗ ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಸೀರೆ ಹೆಂಗೆ ಹಾಕೋದು ಅಂತ ನೋಡಿದ್ರಲ್ಲ ನಿಮಗೆ. ಈಗ ಫಸ್ಟ್ ನೋಡಿದ್ರೆ ಅಷ್ಟು ಗೊತ್ತಾಗೈತಿ ಅಂತ ಅನಿಸ್ತೈತಿ, ಬಟ್ ಹಾಕೋವಾಗ ಮತ್ತೆ ಕನ್ಫ್ಯೂಷನ್ ಆಕತಿ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿರಿ ನೀವು ಆ ಸೀರೆ ಹಾಕಿ, ಹಾಗಾದ್ರೆ ಬೇಗ ಬರ್ತೈತಿ ಟ್ರೈ ಮಾಡಿದಾಗ. ಮತ್ತು ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ನೋಡಿ, ನಿಧಾನಕ್ಕೆ ವಿಡಿಯೋ ನೋಡಿ ಮತ್ತೆ ಹಾಕ್ರಿ. ಮತ್ತು ಇದು ಭಾಳ ಈಸಿನೂ ಐತಿ, ಮತ್ತು ಬೇಗನೂ ಹಾಕತ್ರಿ. ಇದು ಮ್ಯಾಟ್ರ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತಿ. ಹಾಗಾಗಿ ಈ ಥರ ನೀವು ಹಾಕಿ ಟ್ರೈ ಮಾಡಿ ನೋಡಿ ಕಲೀರಿ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೆ ನಿಮಗೆ. ಇನ್ನೊಂದು ಎರಡು ಮನೆ ಇದಾವಲ್ಲ ಅದನ್ನು ಹಾಕಿ, ಸೊ ಲಾಸ್ಟ್ ಗಂಟು ಬರುತ್ತಲ್ಲ ಅದನ್ನು ಬಿಡಬೇಕು. ಹಂಗೆ ಆ ಗಂಟು ಇರುತ್ತಲ್ಲ ಲಾಸ್ಟ್ ಎಲ್ಲ ಮ್ಯಾಟ್ ಮುಗಿದ್ಮೇಲೆ ಅದನ್ನು ಒಂದು ಸ್ವಲ್ಪ ಎಲ್ಲಾದರೂ ಗ್ಯಾಪಲ್ಲಿ ಅದನ್ನು ಗಂಟು ಕಾಣದೇ ಇರೋ ಥರ ತೋರಿಸಿದ್ರೆ ಸಾಕಕತಿ. ಸೊ ಈಗ ಒಂದು ಸರಿ ನಾನು ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ ಹಾಕಿ ಏನು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಕಡ್ಡಿ ತಗೊಂಡು ಸೇಮ್ ನಾನು ಏನು ನಿಮಗೆ ತೋರಿಸಿದ್ನಲ್ಲ ಆವಾಗಲೇ ಅದೇ ಥರ ಹಾಕೊಂಡು ತೊಗೋದು. ರೌಂಡ್ ಮ್ಯಾಟ್ ಥರ ಇದ್ರಾಗ ನಾಲ್ಕು ಸರಿ, ಆರು ಸರಿ, ಎಂಟು ಸರಿ, ಹತ್ತು ಸರಿ ಈ ಥರ ಏನು ಹಾಕಂಗಿರಂಗಿಲ್ಲ. ನೀವೇನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಒಂದು ಕಡೆಯಿಂದ ಹಾಕೊಂತ ಹೋಗ್ಬೇಕು, ಒಂದು ಕಡೆಯಿಂದ ಹಾಕೋದು ಬರ್ಬೇಕು. ಫುಲ್ಲು ಈ ಕಡೆಯಿಂದ ಫುಲ್ ಸೀರೆನ ಹಾಕೊಂತ ಹೋಗ್ಬೇಕು, ಆ ಕಡೆಯಿಂದ ಮತ್ತೆ ತಿರುಗಿಸ್ಬೇಕು, ಆ ಕಡೆಯಿಂದ ಫುಲ್ ಹಾಕೊಂತ ಬರಬೇಕು. ಸೇಮ್ ಇದೇ ಥರನ ಮಾಡಬೇಕು. ಅಲ್ಲಿಗೆ ಸ್ಕ್ವೇರ್ ಮ್ಯಾಟ್, ರೆಕ್ಟ್ಯಾಂಗಲ್ ಮ್ಯಾಟ್ ರೆಡಿ ಆಕತಿ.
ನಾನು ಅದಕ್ಕೆ ಆವಾಗಲೇ ನಿಮಗೆ ಹೇಳಿದ್ದು, ರೌಂಡ್ ಮ್ಯಾಟ್ ಥರ ಇದು ಮ್ಯಾಟು ಏನು ಕಷ್ಟ ಆಗಂಗಿಲ್ಲ. ಯಾಕಂದ್ರೆ ರೌಂಡ್ ಮ್ಯಾಟ್ ಒಳಗೆ ಏನಾಗ್ತೈತಿ ಅಂತ ಹೇಳಿದ್ರೆ 4 ಸರಿ, 6 ಸರಿ, 8 ಸರಿ, 8 ಸರಿ ಈ ಥರ ಹಾಕಿ ಹಾಕಿ ವಾಪಸ್ ಬರಬೇಕಾಗಿರ್ತೈತಿ. ಅದು ನಿಮಗೆ ಭಾಳ ಕನ್ಫ್ಯೂಸ್ ಆಗತ್ತೆ ಬಿಗಿನರ್ಸಿಗೆ. ಹಾಗಾಗಿ ನಾನು ಫಸ್ಟಾಗಿ ಈ ಮ್ಯಾಟ್ ತೋರಿಸ್ಬೇಕಿತ್ತು ಅಂತ ಅಂದ್ಕೊಂಡೆ. ಹಾಗಾಗಿ ಮತ್ತೆ ಈ ವಿಡಿಯೋ ಮಾಡಾಕತ್ತೀನಿ. ಸೊ ಈಗ ನೆಕ್ಸ್ಟ್ ಇದೇನೈತಲ್ಲ, ಈಗ ಒಂದ್ಸರಿ ಕಂಪ್ಲೀಟ್ ಆದಮೇಲೆ ಮತ್ತೆ ಈ ಕಡ್ಡಿಯಿಂದ ಈ ಕಡ್ಡಿಗೆ ಫುಲ್ ಸೀರಿನ ಹಾಕಬೇಕು, ಮತ್ತೆ ಟರ್ನ್ ಮಾಡ್ಕೊಂಡು ಮತ್ತೆ ಆ ಕಡೆಯಿಂದ ಈ ಕಡೆಗೆ ಹಾಕೋದು ಅಷ್ಟೇ ಇದು. ಸೊ ಹಾಗೆ ಫುಲ್ಲು ಒಂದ್ಸರಿ ಹಾಕೊಂತ ಹೋಗೋದು, ಆ ಕಡೆಯಿಂದ ಹಾಕೊಂತ ಬರೋದು, ಈ ಕಡೆಯಿಂದ ಹಾಕೊಂತ ಹೋಗೋದು ಅಷ್ಟೇ. ಫುಲ್ಲು ಸ್ಯಾರಿ ನಿಮಗೆ ಫುಲ್ಲು ಮ್ಯಾಟ ರೆಡಿ ಆಕತಿ. ಮತ್ತು ನಾನೇನು ಮಾಡೇನಿ ಅಂತ ಹೇಳಿದರೆ, ಮಧ್ಯಕ್ಕೆ ಆ ಸೀರೆ ಒಂದು ಸ್ವಲ್ಪ ಉಳಿದೈತಲ್ಲ ಬ್ಲ್ಯಾಕ್ ಕಲರು, ಅದನ್ನು ಕೂಡ ಸೇರಿಸಿ ನೋಡೋಕೆ ಚೆನ್ನಾಗಿ ಕಾಣಿಸ್ತತಿ ಅಂತ ನೀವು ಹಂಗೆ ಮಾಡ್ಬೋದು. ಈಗ ಬೇರೆ ಯಾವುದಾದ್ರು ಕಾಂಟ್ರಾಸ್ಟ್ ಬೇರೆ ಕಲರ್ ಸೀರೆ ಇರ್ತೈತಲ್ಲ, ಅದನ್ನು ಒಂದು ಸ್ವಲ್ಪ ನೀವು ಹರಿದಿಟ್ಕೊಂಡು ಮಧ್ಯಕ್ಕೆ ನಿಮಗೆ ಎಲ್ಲೆಲ್ಲಿ ಬೇಕಲ್ಲೆಲ್ಲಿಗೆ ಜಾಯಿಂಟ್ ಮಾಡ್ಕೊತ ಹೋಗ್ಬೋದು. ಅಥವಾ 2 ಸೀರೆನೂ ಸೇರಿ ಒಂದು ದೊಡ್ಡ ಮ್ಯಾಟ್ ಮಾಡ್ಬೋದು ನೀವು ಇದೇ ಥರನೇ. ಸೈಜ್ ಯಾವ ಸೈಜ್ ನಿಮಗೆ ಬೇಕಾಗುತ್ತೋ ಆ ಸೈಜಿಗೆ ನೀವು ಹಾಕೋಬೋದು. ಸೊ ಡೀಟೇಲಾಗಿ ಈ ಮ್ಯಾಟ್ ನಾನು ತೋರಿಸೇನಿ. ಬೇಸಿಕ್ ಚೆನ್ನಾಗಿ ನಿಮಗೆ ಗೊತ್ತಾದ ಮೇಲೆ ನಿಮ್ಮ ಕ್ರಿಯೇಟಿವಿಟಿ, ನೀವು ಯಾವ ಥರ ಸೀರೆ ಕಲರ್ ಆದರೂ ಹಾಕಿ ನೀವು ಒಂದೊಂದು ಗೇಣಿಗೂ ಒಂದೊಂದು ಕಲರು ಹಾಕೋಂತ ಹೋಗ್ಬೋದು. ನೋಡೋಕೆ ಚೆನ್ನಾಗಿ ಕಾಣ್ತೈತಿ ಅಪೋಸಿಟ್ ಕಲರ್ ಸ್ಯಾರಿ ಹಾಕಿದರೆ. ನಾನು ಇಲ್ಲಿ ಮಧ್ಯಕ್ಕಷ್ಟೇ ಹಾಕೇನಿ. ಹಂಗೆ ನಿಮಗೆ ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರ ನೀವು ಬೇರೆ ಬೇರೆ ಕಲರ್ ಸೀರೆ ಹಾಕ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಮ್ಯಾಟ್ ಹಣ್ಕೋಬೋದು ನೀವು. ಆಮೇಲೆ ಮತ್ತೆ ನಾನು ನಿಮಗೆ ಫೈನಲ್ಲಾಗಿ ಇದನ್ನು ಈ ಗಂಟು ಹಾಕೋದು ಹೆಂಗೆ ಅಂದರೆ, ಲಾಸ್ಟ್ ಮ್ಯಾಟ್ ಎಂಡ್ ಆದಮೇಲೆ ಸೊ ಗಂಟು ಹೆಂಗೆ ಹಾಕ್ಬೇಕು ಅಂತ ತೋರಿಸ್ತೇನೆ. ಈಗ ನೋಡಿರಿ ಫುಲ್ಲು ಮ್ಯಾಟ್ ರೆಡಿ ಆಗೈತಿ, ಇಷ್ಟು ಉದ್ದ ನನಗೆ ಸಾಕು. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡಕತ್ತೀನಿ ಈ ಮ್ಯಾಟ್. ಸೊ ಈಗ ನಿಮಗೆ ಗಂಟು ಹಾಕೋದು ತೋರಿಸ್ತೇನೆ. ಈಗ ಸೀರೆನ ಒಂದು ಕಡ್ಡಿಂದ ಒಂದು ಕಡ್ಡಿಗೆ ಹಾಕಂತ ಬರ್ತೀರಿ. ಸೊ ನಿಮಗೆ ಎಲ್ಲಿಗೆ ಸಾಕು ಅನ್ನಿಸ್ತತಿ ಅಲ್ಲಿಗೆ ನೀವು ಮ್ಯಾಟ ಬಿಡ್ಬೋದು. ಬಿಟ್ಟು ಈಗ ಒಂದು ಸ್ವಲ್ಪ ಲಾಸ್ಟಲ್ಲಿ ಸೀರೆ ಉಳಿಸ್ಕೋಬೇಕು. ಒಂದು ಮಾರಿನಷ್ಟು ಸೀರೆನ ಈ ಥರ ನಾನು ಉಳಿಸ್ಕೊಂಡನಲ್ಲ ಆ ಥರ ಉಳಿಸ್ಕೋಬೇಕು. ಸೊ ಒಂದು ಕಡ್ಡಿ ಸೀರೆಯಿಂದ ಕಡ್ಡಿನ ಯಾವ ಕಾರಣಕ್ಕೂ ತೆಗಿಬಾರ್ದು. ಈಗ ನಾನು ತೋರಿಸ್ತೇನೆ ಹೆಂಗೆ ಹಾಕೋದು ಒಂದು. ಸೊ ಕಡ್ಡಿ ತೆಗಿಬಾರ್ದು, ಅದರಲ್ಲೇ ಇರಬೇಕದು. ನೆಕ್ಸ್ಟ್ ನಾನು ಸೇಫ್ಟಿ ಪಿನ್ನಲ್ಲಿ ಹಾಕಂಗಿದ್ರೆ ಹಾಕ್ರಿ ಅಂತ ತೋರಿಸಿದ್ದೆ. ಇದು ನಮ್ಮ ಮನೆಗೆ ಐತಿ, ಅದಕ್ಕೆ ನಾವು ದಬ್ಬಣ ಅಂತೀವಿ. ಸೊ ಇದನ್ನು ಚೀಲದ್ದು ಹೊಲೆಯಕ್ಕೆ ಯೂಸ್ ಮಾಡ್ತಾರೆ ರೈತರು ಇದು, ಇಲ್ಲಾಂದರೆ ದೊಡ್ಡ ಸೂಜಿ ಬರುತ್ತಲ್ಲ ದೊಡ್ಡದು, ಅಂದರೆ ಹೋಲ್ ದೊಡ್ಡದಿರ್ಬೇಕು ಹಿಂದೆ ಸೀರೆ ಹೋಗೋ ಥರ, ಆ ಥರ ಸೂಜಿ ತಗೊಂಡು ನೀವು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೇಫ್ಟಿ ಪಿನ್ ಇರುತ್ತಲ್ಲ ಅದಕ್ಕೆ ನೀವು ಸೀರೆನ ಹಾಕ್ಕೊಂಡು ಈ ಥರ ಹಾಕೊಂತ ಹೋಗ್ಬೋದು. ಈಗ ಈ ಲಾಸ್ಟ್ ಕಡ್ಡಿನಲ್ಲಿ ಸೀರೆ ಏನಿರ್ತೈತಲ್ಲ ಅದಕ್ಕೆ ಒಂದೊಂದೇ ಸೀರೆ ಮನೆಗೇನೆ ನಾವು ಈ ಥರ, ಸೊ ಉಳಿದಿರುತ್ತಲ್ಲ ಅದನ್ನು ಸೀರೆನ ಸೇರಿಸ್ಕೊಂತ ಹೋಗಬೇಕು. ಒಂದು ಮನೆಗೆ ಸೇರಿಸಿದ ಮೇಲೆ ಆ ಮನೆನ ನಾವು ಹೊರಗಡೆ ಮಾಡಬೇಕು. ಸೊ ನೋಡಿರಿ ಆ ಮನೆ ಬಿಡಬೇಕು. ಸೊ ಅಲ್ಲಿಗೆ ಅದು ಏನಾಗ್ಬಿಡ್ತೈತಿ ಅಂದರೆ ಲಾಕ್ ಆಗಿಬಿಡ್ತೈತಿ, ಯಾವುದೇ ಕಾರಣಕ್ಕೂ ಬಿಚ್ಚೋ ಚಾನ್ಸಸ್ ಇರೋಂಗಿಲ್ಲ. ಮತ್ತು ಇಲ್ಲಿ ಮೇಕ್ ಶೋರ್ ನೀವು ಏನು ಮಾಡಬೇಕಪ್ಪ ಅಂದರೆ ಯಾವುದೇ ಮನೆಯನ್ನು ಮಿಸ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು. ಒಂದು ಮನೆ ನೀವು ಸ್ಕಿಪ್ ಮಾಡಿ ಸೀರೆ ಹಾಕಿಬಿಟ್ರೆ ಇಡೀ ಮ್ಯಾಟ್ ಬಿಚ್ಕೊಂಬಿಡ್ತೈತಿ. ಹಾಗಾಗಿ ಕೇರ್ಫುಲ್ಲಾಗಿ ಪ್ರತಿಯೊಂದು ಮನೆಗೂ ನೀವು ಈ ಥರ ಸೇರಿಸ್ಕೊಂತ ಹೋಗ್ಬೇಕು ಸೀರೆನ. ನಿಮ್ಮ ಹತ್ರ ದಬ್ಬಣ ಮತ್ತು ದೊಡ್ಡ ಸೂಜಿ ಇಲ್ಲ ಅಂತ ಹೇಳಿದ್ರೆ ಸೇಫ್ಟಿ ಪಿನ್ನಿಂದ ಹಾಕ್ರಿ. ಸೇಫ್ಟಿ ಪಿನ್ನಾಗು ಈಸಿಯಾಗಿ ಹಾಕಬಹುದು. ಈ ಲೋಕದ ವರನೊಂದು ಭೂತ ಹಿಡಿದರೆ, ಈ ಲೋಕದ ವರನೊಂದು ಭೂತ ಹಿಡಿದರೆ ಮಾನವರಾನೇನೆಂಬೇ ಗುಹೇಶ್ವರ, ಈ ಮಾನವರಾನೇನೆಂಬೇ ಗುಹೇಶ್ವರ. ಲಾಂಛನಧಾರಿ ವೇಷವ ಧರಿಸಿ, ಲಾಂಛನಧಾರಿ ವೇಷವ ಧರಿಸಿ, ಲಾಂಛನಧಾರಿ ವೇಷವ ಧರಿಸಿ, ಲಾಂಛನಧಾರಿ ವೇಷವ ಧರಿಸಿ, ಲಾಂಛನಧಾರಿ ವೇಷವ ಧರಿಸಿ. ಗುಹೇಶ್ವರ 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 ಗುಹೇಶ್ವರ.
ಈಗ ನೋಡ್ರಿ ಮ್ಯಾಟ್ ಮುಗ್ದಾಗ ಆ ಕಡೆ ಫಿನಿಶ್ ಆಗುತ್ತೆ ಸೀರೆ. ಆ ಕಡೆಯಿಂದ ನಾನು ಈ ಕಡೆ ಎಡ್ಜ್ವರೆಗೂ ಸೀರೆ ಒಂದೊಂದೇ ಮನೆಯೊಳಗೆ ನಾನು ತೋರಿಸ್ಕೊಂತ ಬಂದಾನ ಸೀರೆನ. ಸೊ ಈ ಕಡೆ ಎಡ್ಜಿಗೆ ಬಂದು ಇಲ್ಲಿ ಗಂಟು ಹಾಕೋದಷ್ಟೇ ಲಾಸ್ಟ್ ಈಗ ಫೈನಲ್ ಆಗಿ. ಸೊ ನಿಮಗೆ ಅಲ್ಲಿ ಬೇಕಾದಷ್ಟು ಹೋಲ್ ಇರ್ತಾವಲ್ಲ ಅಲ್ಲಿ ಯಾವುದಾದ್ರೂ ಒಂದು ಹೋಲಿಗೆ ನೀವು ಬಿಗಿಯಾಗಿ ಫುಲ್ಲು ಬಿಗಿಯಾಗಿ ಗಂಟು ಹಾಕಿ ಒಂದು 4-5 ಗಂಟು ಹಾಕ್ರಿ. ಹಂಗಾದ್ರೆ ಬಿಚ್ಕೊಳಂಗಿಲ್ಲ, ಒಂದು ಗಂಟೆಗೆ ಕಟ್ ಮಾಡಬೇಡ್ರಿ ಸೀರೆನ. ಒಂದು 4-5 ಗಂಟೆ 7 ಗಂಟೆ ಹಾಕಿ ಮತ್ತು ಅಲ್ಲಿ ಭಾಳ ಹೋಲ್ ಇರ್ತಾವಲ್ಲ ಆ ಹೋಲೊಳಗೆ ಸೀರೆನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಸಿಗಿಸಿ ನೀವು ಸೀರೆನ ತೂರಿಸಿ ಕೈ ಬಿಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿನೂ ತೆಗಿಬೋದು. ಒಂದು 7-8 ಗಂಟೆ ಹಾಕ್ರಿ, ಒಂದೇ ಹತ್ರ ಗಂಟೆ ಹಾಕ್ಬಾರ್ದು. ಈಗ ಈಗ ಇಲ್ಲೊಂದು ಮೇಲೊಂದು ಗಂಟು ಹಾಕಿದ್ರಲ್ಲ, ಮತ್ತು ಅದ್ರ ಕೆಳಗಡೆ ಒಂದು ಗಂಟು ಹಾಕ್ರಿ, ಮತ್ತು ಅದ್ರ ಕೆಳಗಡೆ ಮೂರನೇ ಲೈನಿಗೆ ಒಂದು ಗಂಟು, 4-ನೇ ಲೈನಿಗೆ ಒಂದು ಗಂಟು, ಈ ಥರ ಹಾಕ್ರಿ. ಈ ಥರ ಒಂದೇ ಗಂಟು ಹಾಕಿನೂ ಕಟ್ ಮಾಡ್ಬೋದು, ಏನಾಗಲ್ಲ. ಬಟ್ ಏನಾಗತ್ತೆ ಅಂತ ಹೇಳಿದ್ರೆ ಬಾಳಿಕೆ ಬರೋಂಗೆ, ಈ ಕೆಲವೊಂದು ಸರಿ ಏನಾಗ್ಬಿಡ್ತದೆ ಅಲ್ಲಿಗೆ ಏನಾದರೂ ಸೀರೆ ಕಟ್ಟಾದ್ರೆ ಸೊ ಮ್ಯಾಟ್ ಅಲ್ಲಿಂದ ಬಿಚ್ಕೊಂತ ಹೋಗ್ಬಿಡ್ತೈತಿ. ಒಂದು ಲೆವೆಲಿಗೆ ಜಾಸ್ತಿ ಗಂಟು ಹಾಕಿದರೆ ಬಾಳಿಕೆ ಚೆನ್ನಾಗಿ ಬರ್ತೈತಿ, ಗಂಟು ಬೇಗ ಬಿಚ್ಕೊಳಂಗಿಲ್ಲ ಅಂತ ಅಷ್ಟೇ. ನಾನಿಲ್ಲಿ ಒಂದು 5-6 ಗಂಟೆ ಹಾಕೇನಿ, ಅದು ಒಂದೇ ಹತ್ರ ಹಾಕೋಂಗಿಲ್ಲ ನಾನು, ಅದೇ ನಾನು ಹೇಳಿದ್ನಲ್ಲ. ಸೊ ನನ್ನ ಮೇಲ್ಗಡೆಯಿಂದ ಒಂದು 4 ಲೈನ್ವರೆಗೂ ಗಂಟು ಹಾಕೋಂತ ಹೋಗ್ತೀನಿ. ಸೊ ಉಳಿದ ಸೀರೆನ ಈ ಥರ ಅದರಲ್ಲೇ ತೂರಿಸಿ ಕೈ ಬಿಡ್ರಿ, ಯಾವ ಕಾರಣಕ್ಕೂ ಅದು ಬಿಚ್ಕೊಳಂಗಿಲ್ಲ. ಸೊ ಫ್ರೆಂಡ್ಸ್, ಫುಲ್ ಮ್ಯಾಟ್ ನೋಡಿದ್ರಲ್ಲ ಯಾವ ಥರ ಹಾಕೋದು ಅಂಥೇಳಿ. ಸೊ ನಾನಂತರ ನಿಮಗೆ ಡೀಟೇಲಾಗಿ ಕಷ್ಟಪಟ್ಟು ವಿಡಿಯೋ ಮಾಡೇನಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ನಾನು ಬ್ಯುಸಿ ಇದ್ದೆ, ಮತ್ತು ನಂಗೆ ಈಗ ಜಾಸ್ತಿ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರ್ತೈತಲ್ಲ, ನೀವು ಭಾಳ ಕಮೆಂಟ್ ಮಾಡಿದ್ರಿ ಅಂಥೇಳಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡೀನಿ. ಪ್ಲೀಸ್ ಅದಕ್ಕೋಸ್ಕರ ಏನಾದರೂ ಒಂದು ಲೈಕ್ ಮಾಡೋದು ಮಾತ್ರ ಯಾರೂ ಮರಿಬೇಡ್ರಿ. ಸೊ ಮ್ಯಾಟ್ ಎಷ್ಟು ಚೆನ್ನಾಗಾಗಿದೆ ನೋಡಿರಿ, ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು. ಸೊ ಈ ಮ್ಯಾಟ್ ಎಲ್ಲ ಕಲರ್ ಫ್ಲೋರಿಗೂ ಮ್ಯಾಚ್ ಆಕತಿ. ಹಂಗೆ ಇದು 10 ಅಂತರ ಬಾಳಿಕೆ ಆರಾಮಾಗಿ ಬರ್ತೈತೆ ರೀ, ಭಾಳ ಬಿಗಿ ಇರ್ತೈತೆ ನೋಡಿರಿ, ಹಾಗಾಗಿ ಬಾಳಿಕೆನೂ ಜಾಸ್ತಿ ಬರ್ತೈತಿ. ನಾವು ಮಾಡಿದ್ದು ಅನ್ನೋದು ಒಂಥರ ನಮಗೆ ಭಾಳ ಖುಷಿನೂ ಇರ್ತೈತಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಯಾವ ಥರ ಮ್ಯಾಟ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಆಲ್, ಬಾಯ್.